ಪಾಕಿಸ್ತಾನದ ಇಸ್ಲಾಮಾಬಾದ್ ಪೊಲೀಸರು ಬುಧವಾರ ಔರತ್ ಮಾರ್ಚ್ನಲ್ಲಿ ಭಾಗವಹಿಸಿದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಇದನ್ನ ದೇಶದ ಮಾನವ ಹಕ್ಕುಗಳ ಆಯೋಗ ಹಾಗೆ ಇತರೆ ರಾಜಕಾರಣಿಗಳು ಜೊತೆಗೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರೂ ಸೇರಿದ ಹಾಗೆ ಅನೇಕರು ಖಂಡಿಸಿದ್ದಾರೆ. 2018ರಲ್ಲಿ ಕರಾಚಿಯಲ್ಲಿ ನಡೆದ ಪಾಕಿಸ್ತಾನದ ಮೊದಲ ಔರತ್ ಮಾರ್ಚ್ನಿಂದ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟೀಯ ಮಹಿಳಾ ದಿನವನ್ನ ಗುರುತಿಸುವುದಕ್ಕೆ ದೇಶದ ಮಹಿಳೆಯರು ವಾರ್ಷಿಕವಾಗಿ ವಿವಿಧ ನಗರಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ. ಮಹಿಳೆಯರು ತಮ್ಮ ಹಕ್ಕುಗಳ ಹೋರಾಟದಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸುವುದಕ್ಕೆ ಜಗತ್ತು ಈ ವಿಶೇಷ ದಿನವನ್ನ ಗುರುತಿಸ್ತಾ ಇರುವಾಗ ಪಾಕಿಸ್ತಾನದಲ್ಲಿ ಬುಧವಾರ ಆನ್ಲೈನ್ನಲ್ಲಿ ಕೆಲವೊಂದು ವಿಡಿಯೋಗಳು ಹರಿದಾಡುವುದಕ್ಕೆ ಶುರುವಾದವು. ಇದರಲ್ಲಿ ಪೊಲೀಸರು ಮಹಿಳೆಯರ ಮೇಲೆ ನೀರಿನ ಕ್ಯಾನನ್ಗಳನ್ನು ಬಳಸ್ತಾ ಇರೋದು, ಔರತ್ ಮಾರ್ಚ್ಗೆ ಅಡ್ಡಿಪಡಿಸೋದು ಕಂಡುಬಂದಿದೆ. ಪೊಲೀಸ್ ಅಧಿಕಾರಿಯೊಬ್ಬರು ಮಹಿಳೆಯನ್ನ ಹಿಂದಕ್ಕೆ ತಳ್ತಾ ಇರೋ ವಿಡಿಯೋ ಕೂಡ ವೈರಲ್ ಆಗಿದೆ. ಲಾಠಿ ಹಿಡಿದ ಮಹಿಳೆಯರನ್ನ ಹಿಂದಕ್ಕೆ ತಳ್ಳಬೇಕೇ ಹೊರತು ಪ್ರಗತಿಪರ ಮಹಿಳೆಯರನ್ನಲ್ಲ. ಹೀಗಾಗ್ತಾ ಇರೋದನ್ನ ನೋಡಿ ಬೇಸರವಾಯಿತು. ನಾನು ವಿಚಾರಣೆಯನ್ನ ಕೇಳ್ತೀನಿ ಅಂತ ಪಾಕಿಸ್ತಾನದ ಸಚಿವ ಶರ್ರಿ ರೆಹಮಾನ್ ಬರ್ಕೊಂಡಿದ್ದಾರೆ. ಪಂಜಾಬ್ ಗೃಹ ಇಲಾಖೆ ಈಗಾಗಲೇ ಸಾರ್ವಜನಿಕ ಪ್ರದರ್ಶನಗಳು ಮತ್ತು ಸಭೆಗಳನ್ನು ಹೊರತುಪಡಿಸಿ ಸೆಕ್ಷನ್ 144 ಅನ್ನು ವಿಧಿಸಿದೆ. ಪಾಕಿಸ್ತಾನದ ಮಾನವ ಹಕ್ಕುಗಳ ಆಯೋಗ ಕೂಡ ಇಸ್ಲಾಮಾಬಾದ್ ಪೊಲೀಸರು ಬಲಪ್ರಯೋಗ ಮಾಡಿರುವುದನ್ನು ಖಂಡಿಸಿದೆ. ಯಾವುದೇ ಪ್ರಜೆಯಂತೆ ಶಾಂತಿಯುತ ಸಭೆ ನಡೆಸೋ ಹಕ್ಕು ಮಹಿಳೆಯರಿಗಿದೆ. ಪೊಲೀಸರು ಮೆರವಣಿಗೆ ನಡೆಸುವವರಿಗೆ ಭದ್ರತೆ ನೀಡಬೇಕೇ ಹೊರತು ಶಾಂತಯುತವಾಗಿ ಪ್ರತಿಭಟನೆ ಮಾಡುವವರ ವಿರುದ್ಧ ಹಿಂಸಾಚಾರ ನಡೆಸಬಾರದು ಅಂತ ಹೇಳಿದೆ. ಇಸ್ಲಾಮಾಬಾದ್ ಪೊಲೀಸರಿಗೆ ಸಮನ್ಸ್ ನೀಡಲಾಗಿದೆ ಮತ್ತು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪಾಕಿಸ್ತಾನದ ಆಂತರಿಕ ಸಚಿವ ರಾಣಾ ಸನಾವುಲ್ಲಾ ಟ್ವೀಟ್ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಹೊರಬಂದಿರುವಂತಹ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಅನೇಕರು ಇದನ್ನು ಖಂಡಿಸ್ತಾ ಇದ್ದಾರೆ.